ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರಪ್ಪ ಚರ್ಚೆ ಮಾಡಿದ್ದು ನಿಮ್ಮ ಟೆಲಿಫೋನಲ್ಲಿ? ಅದೆಂಥದ್ದು ಆ ದೇವರಾಜೇಗೌಡರ ಬಗ್ಗೆ ನಿಮ್ಮ ಕಾಂಗ್ರೆಸ್ನವರು ಅದೇನೋ ಒಂದು ಟ್ವೀಟ್ ಮಾಡಿದ್ದೀರಲ್ಲಪ್ಪ, ಬರದರ್ ಸ್ವಾಮಿ ಜೊತೆ ಅದೆಂಥದ್ದು ಹೊಂದಾಣಿಕೆ ಮಾಡ್ಕೊಂಡು ಬ್ರದರ್ ಸ್ವಾಮಿನೇ ಆಡಿಯೋ ಬಿಡಿ ಇದು ಅದೇ ವಿಡಿಯೋ ಪೆಂಡ್ರೈವ್ ಬಿಟ್ಟವನೇ ಅಂತ ಹೇಳಿ ಈ ಮಟ್ಟಕ್ಕೆ ಈ ಚಿಲ್ಲರೆ ರೀತಿಯಲ್ಲಿ ಇದೊಂದು ಪಕ್ಷವಾಯಿತು. ಕಾಂಗ್ರೆಸ್ ಪಕ್ಷ ಗೌರವ ಇದೆಯಾ ನಿಮಗೆ, ಮನ ಮರ್ಯಾದೆ ಇದೆಯಾ? ನಿಮ್ಮ ಶಿವಕುಮಾರ ಡಿ ಸಿ ಡಿ ಶಿವು ಶಿವಕುಮಾರ ಅನ್ನೋದು ಈಗ ಉಪಯೋಗ ಬರೋದಿಲ್ಲ. ನಿಮ್ಮ ಸಿ ಡಿ ಶಿವು ಯಾತಕ್ಕಪ್ಪ ಶಿವರಾಮೇಗೌಡನ ಜೊತೆ ಅವನ ಜೊತೆ ಮಾತಾಡೋದಕ್ಕೆ ಫೋನ್ ಕನೆಕ್ಷನ್ ತಗೊಂಡ? ಯಾಕೆ ಮಾತಾಡಿದ್ರು? ಇವ್ರದ್ದು ಯಾರ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ ಇನ್ನೂ ಏನೇನಿದ್ರೆ ತಂದುಕೊಡು, ಇನ್ನೂ ಏನಿದ್ರು ತಂದುಕೊಡು ಅಂತ ಹೇಳಿ ಆಮೇಲೆ ನಿನ್ಗೆ ಏನೇ ಬೇಕು ಅವರಿಂದ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಬ್ರೋಕರು ಅವ್ರು ಮಾಡ್ತಿರೋದು ಕೆಲಸನ, ಬ್ರೋಕರ್ ಕೆಲಸನ ತಲೆಡಿ ಕೆಲಸ ಮಾಡ್ತಿರೋರು ಅವರು. ನನ್ನ ಬಗ್ಗೆ ನಿಮ್ಮ ಪಕ್ಷದಿಂದ ಅದೇಂಥದ್ದು ಟ್ವೀಟ್ ಮಾಡ್ತೀರಾ? ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಇದನ್ನು ಸರಿಯಾದ ರೀತಿ ನಾನು ಗೃಹ ಸಚಿವರು ಹೇಳೋದು, ನಿಮಗೇನಾದರೂ ಇದರ ಸತ್ಯಾಸತ್ಯತೆ ಹೊರಗೆ ತಂದು ನಿಜವಾದ ಕಲ್ಪ್ರಿಟ್ ಯಾರ್ಯಾರಿದ್ದಾರೆ ಅವ್ರ ಎಲ್ಲರ ಬಗ್ಗೆ ಆಕ್ಷನ್ ತಗೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಕಮಿಟ್ಮೆಂಟ್ ಇದ್ದರೆ ಸರಿಯಾದ ರೀತಿ ತನಿಖೆ ಮಾಡಿ. ನಮ್ಮ ಅಧಿಕಾರಿಗಳಿಗೂ ನಾನು ಏನು ಹೇಳಿದೆ, ನಾನು ನಿಮಗೂ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ನೀವೆಲ್ಲ ಭೂಮಿಗೆ ಬಂದಿದ್ದೀರಿ, ನಿಮ್ಮ ಜೊತೆಯಲ್ಲಿ ಒಡ ಊಟದ ಅಕ್ಕ ತಂಗಿರಿದ್ದಾರೆ, ಸರಿಯಾದ ರೀತಿಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ತನಿಖೆ ದಾರಿ ತಪ್ಪಿಸ್ದೆ ಸರಿಯಾದ ರೀತಿ ತನಿಖೆ ಮಾಡ್ಕೊಳ್ರಪ್ಪ ಅಂತ ಹೇಳಿಲ್ಲ ನಾನು? ಇದಕ್ಕಿಂತ ಏನು ಹೇಳಬೇಕು ನಾನು? ಸರ್, ಆಮೇಲೆ ಈಗ ದೇವೇಗೌಡರು ಕೂಡ ಮನವಿ ಮಾಡಿದರು, ಪ್ರಜ್ವಲ್ ಬರುತ್ತಿಲ್ಲ, ನೀವು ಮನವಿ ಮಾಡಿದ್ರು. ದೇವೇಗೌಡರ ಎಚ್ಚರಿಕೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುದು ನೋಡೋಣ. ನಾನು ಮನವಿ ಮಾಡಿದ್ದೇನೆ, ಈಗ ಅದರ ಪರಿಣಾಮ ಎಷ್ಟು ಮಟ್ಟಿಗೆ ಗೌರವಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ಕಾಯ್ತಾ ಇದ್ದೇವೆ ಕುತೂಹಲದಿಂದ. ನಿಮ್ಮಷ್ಟೇ ಕುತೂಹಲದಲ್ಲಿ ನಾವು ಇದ್ದೇವೆ, ನೋಡೋಣ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರಪ್ಪ ಚರ್ಚೆ ಮಾಡಿದ್ದು ನಿಮ್ಮ ಟೆಲಿಫೋನಲ್ಲಿ? ಅದೆಂಥದ್ದು ಆ ದೇವರಾಜೇಗೌಡರ ಬಗ್ಗೆ ನಿಮ್ಮ ಕಾಂಗ್ರೆಸ್ನವರು ಅದೇನೋ ಒಂದು ಟ್ವೀಟ್ ಮಾಡಿದ್ದೀರಲ್ಲಪ್ಪ, ಬರದರ್ ಸ್ವಾಮಿ ಜೊತೆ ಅದೆಂಥದ್ದು ಹೊಂದಾಣಿಕೆ ಮಾಡ್ಕೊಂಡು ಬ್ರದರ್ ಸ್ವಾಮಿನೇ ಆಡಿಯೋ ಬಿಡಿ ಇದು ಅದೇ ವಿಡಿಯೋ ಪೆಂಡ್ರೈವ್ ಬಿಟ್ಟವನೇ ಅಂತ ಹೇಳಿ ಈ ಮಟ್ಟಕ್ಕೆ ಈ ಚಿಲ್ಲರೆ ರೀತಿಯಲ್ಲಿ ಇದೊಂದು ಪಕ್ಷವಾಯಿತು. ಕಾಂಗ್ರೆಸ್ ಪಕ್ಷ ಗೌರವ ಇದೆಯಾ ನಿಮಗೆ, ಮನ ಮರ್ಯಾದೆ ಇದೆಯಾ? ನಿಮ್ಮ ಶಿವಕುಮಾರ ಡಿ ಸಿ ಡಿ ಶಿವು ಶಿವಕುಮಾರ ಅನ್ನೋದು ಈಗ ಉಪಯೋಗ ಬರೋದಿಲ್ಲ. ನಿಮ್ಮ ಸಿ ಡಿ ಶಿವು ಯಾತಕ್ಕಪ್ಪ ಶಿವರಾಮೇಗೌಡನ ಜೊತೆ ಅವನ ಜೊತೆ ಮಾತಾಡೋದಕ್ಕೆ ಫೋನ್ ಕನೆಕ್ಷನ್ ತಗೊಂಡ? ಯಾಕೆ ಮಾತಾಡಿದ್ರು? ಇವ್ರದ್ದು ಯಾರ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ ಇನ್ನೂ ಏನೇನಿದ್ರೆ ತಂದುಕೊಡು, ಇನ್ನೂ ಏನಿದ್ರು ತಂದುಕೊಡು ಅಂತ ಹೇಳಿ ಆಮೇಲೆ ನಿನ್ಗೆ ಏನೇ ಬೇಕು ಅವರಿಂದ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಬ್ರೋಕರು ಅವ್ರು ಮಾಡ್ತಿರೋದು ಕೆಲಸನ, ಬ್ರೋಕರ್ ಕೆಲಸನ ತಲೆಡಿ ಕೆಲಸ ಮಾಡ್ತಿರೋರು ಅವರು. ನನ್ನ ಬಗ್ಗೆ ನಿಮ್ಮ ಪಕ್ಷದಿಂದ ಅದೆಂಥದ್ದು ಟ್ವೀಟ್ ಮಾಡ್ತೀರಾ? ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಇದನ್ನು ಸರಿಯಾದ ರೀತಿ ನಾನು ಗೃಹ ಸಚಿವರು ಹೇಳೋದು, ನಿಮಗೇನಾದರೂ ಇದರ ಸತ್ಯಾಸತ್ಯತೆ ಹೊರಗೆ ತಂದು ನಿಜವಾದ ಕಲ್ಪ್ರಿಟ್ ಯಾರ್ಯಾರಿದ್ದಾರೆ ಅವ್ರ ಎಲ್ಲರ ಬಗ್ಗೆ ಆಕ್ಷನ್ ತಗೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಕಮಿಟ್ಮೆಂಟ್ ಇದ್ದರೆ ಸರಿಯಾದ ರೀತಿ ತನಿಖೆ ಮಾಡಿ. ನಮ್ಮ ಅಧಿಕಾರಿಗಳಿಗೂ ನಾನು ಏನು ಹೇಳಿದೆ, ನಾನು ನಿಮಗೂ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ನೀವೆಲ್ಲ ಭೂಮಿಗೆ ಬಂದಿದ್ದೀರಿ, ನಿಮ್ಮ ಜೊತೆಯಲ್ಲಿ ಒಡ ಊಟದ ಅಕ್ಕ ತಂಗಿರಿದ್ದಾರೆ, ಸರಿಯಾದ ರೀತಿಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ತನಿಖೆ ದಾರಿ ತಪ್ಪಿಸ್ದೆ ಸರಿಯಾದ ರೀತಿ ತನಿಖೆ ಮಾಡ್ಕೊಳ್ರಪ್ಪ ಅಂತ ಹೇಳಿಲ್ಲ ನಾನು? ಇದಕ್ಕಿಂತ ಏನು ಹೇಳಬೇಕು ನಾನು? ಸರ್, ಆಮೇಲೆ ಈಗ ದೇವೇಗೌಡರು ಕೂಡ ಮನವಿ ಮಾಡಿದರು, ಪ್ರಜ್ವಲ್ ಬರುತ್ತಿಲ್ಲ, ನೀವು ಮನವಿ ಮಾಡಿದ್ರು. ದೇವೇಗೌಡರ ಎಚ್ಚರಿಕೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುದು ನೋಡೋಣ. ನಾನು ಮನವಿ ಮಾಡಿದ್ದೇನೆ, ಈಗ ಅದರ ಪರಿಣಾಮ ಎಷ್ಟು ಮಟ್ಟಿಗೆ ಗೌರವಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ಕಾಯ್ತಾ ಇದ್ದೇವೆ ಕುತೂಹಲದಿಂದ. ನಿಮ್ಮಷ್ಟೇ ಕುತೂಹಲದಲ್ಲಿ ನಾವು ಇದ್ದೇವೆ, ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.